ಹಾಸನದಲ್ಲಿ ಪ್ಲಾಸ್ಟಿಕ್ ಮಾದರಿಯ ಅಕ್ಕಿ ಪತ್ತೆಯಾಗಿದೆ. ನ್ಯಾಯಬೆಲೆ ಅಂಗಡಿಯಲ್ಲಿ ವಿತರಿಸಿರುವ ಉಚಿತ ಅಕ್ಕಿ ಇದರಲ್ಲಿ ಪ್ಲಾಸ್ಟಿಕ್ ಮಾದರಿಯ ಅಕ್ಕಿ ಪತ್ತೆಯಾಗಿದೆಯಂತೆ. ಪ್ಲಾಸ್ಟಿಕ್ ರೈಸ್ ನ್ಯಾಯಬೆಲೆ ಅಂಗಡಿಯಲ್ಲಿ ವಿತರಿಸಿರುವಂತ ಉಚಿತ ಅಕ್ಕಿ ಅದರಲ್ಲಿ ಪ್ಲಾಸ್ಟಿಕ್ ಮಾದರಿಯ ಅಕ್ಕಿ ಪತ್ತೆಯಾಗಿದೆ. ಬೇಲೂರಿನ ಅಂಕಿಹಳ್ಳಿ ಪೇಟೆ ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. 20 ಕ್ಕೂ ಹೆಚ್ಚು ಮನೆಗಳಿಗೆ ಅಕ್ಕಿಯಲ್ಲಿ ನೀಡಿರುವಂತ ಅಕ್ಕಿಯಲ್ಲಿ ಈಗ ಪ್ಲಾಸ್ಟಿಕ್ ಮಾದರಿಯ ಅಕ್ಕಿ ಪತ್ತೆಯಾಗಿದೆ. ನೀರಿನಲ್ಲಿ ಹಾಕಿದ್ರೆ ತೇಲತ್ತಂತೆ ಅಕ್ಕಿ, ಎಷ್ಟು ಬೇಯಿಸಿದ್ರೂ ಬೇಯಲ್ಲ ಪ್ಲಾಸ್ಟಿಕ್ ಮಾದರಿಯ ಅಕ್ಕಿ. ಲಕ್ಕುಂದ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ನೀಡಲಾಗಿತ್ತು, ಆ ಒಂದು ಅಕ್ಕಿ ಈಗ ಪ್ಲಾಸ್ಟಿಕ್ ಮಾದರಿ ಅಂತ ಹೇಳಲಾಗ್ತಾ ಇದೆ. ನೀರಲ್ಲಿ ಹಾಕಿದ್ರೆ ತೇಲತ್ತಂತೆ, ಸುಡುವಂತ ಪ್ರಯತ್ನ ಕೂಡ ನಡೆಸ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಪ್ಲಾಸ್ಟಿಕ್ ಹೇಗೆ ಮೆಲ್ಟ್ ಆಗುತ್ತೆ ನೋಡ್ತಾ ಇರಬಹುದು. ಸ್ಪೂನ್ ಮೇಲೆ ಪ್ಲಾಸ್ಟಿಕ್ ಮಾದರಿ ಅಕ್ಕಿ ಏನು ಸಿಕ್ಕಿದೆ ಅದನ್ನು ಹಾಕಿ ಸುಡುವಂಥ ಪ್ರಯತ್ನ, ಸೇಮ್ ಪ್ಲಾಸ್ಟಿಕ್ ಯಾವ ರೀತಿಯಾಗಿ ಸುಡುತ್ತೋ ಆ ರೀತಿ ಜಿನುಕ್ತಾ ಇದೆ. ಮತ್ತೊಂದು ಕಡೆ ನೀರಿನಲ್ಲಿ ಅಕ್ಕಿಯನ್ನು ಹಾಕಿದ್ರೆ ಪ್ಲಾಸ್ಟಿಕ್ ಮಾದರಿಯ ಏನು ಮಿಶ್ರಣ ಇದೆ ಅದು ಮೇಲೆ ಬಂದು ತೇಲ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸಚಿನ್ ನೀಡ್ತಾ ಹೋಗ್ತಾರೆ. ಸಚಿನ್, ಏನಿದು ಕೊಟ್ಟಿರುವಂತ ಉಚಿತ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಮಾದರಿಯ ಅಕ್ಕಿ ನಾವು ನೋಡ್ತಾ ಇದ್ದೀವಿ, ಸೇಮ್ ಪ್ಲಾಸ್ಟಿಕ್ ಯಾವ ರೀತಿಯಾಗಿ ಜಿನ್ಗತ್ತೆ ಅದೇ ರೀತಿಯಾಗಿ ಆಗ್ತಾ ಇದೆ. ಸೊ ಅಧಿಕಾರಿಗಳು ಏನಾದರೂ ಇದಕ್ಕೆ ರಿಯಾಕ್ಟ್ ಮಾಡಿದಾರ? ಖಂಡಿತ ವಿದ್ಯಾ. ಏನು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಂಕೇಳ್ಳಿ ಪೇಟೆ ಗ್ರಾಮ ಏನಿದೆ ಈ ಗ್ರಾಮದ ವ್ಯಾಪ್ತಿ ಅಂದ್ರೆ ಲಕ್ಕುಂದ ಡಿಪೋದಲ್ಲಿ ನೀಡಿದಂತ ಅಕ್ಕಿಯಲ್ಲಿ ಈ ರೀತಿಯಾದ ಒಂದು ಪ್ಲಾಸ್ಟಿಕ್ ಮಾದರಿಯ ಅಕ್ಕಿ ಪತ್ತೆಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈಗಾಗಲೇ ಏನು ಗ್ರಾಮದ ಸುಮಾರು 20 ಕ್ಕೂ ಹೆಚ್ಚು ಮನೆಗಳಲ್ಲಿ ಈ ರೀತಿ ಅಕ್ಕಿಗಳು ಪತ್ತೆಯಾಗಿರ್ತಕ್ಕಂಥದ್ದು, ಹಾಗಾಗಿ ಗ್ರಾಮಸ್ಥರಲ್ಲಿ ಒಂದು ರೀತಿ ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಒಂದು ಪ್ಲಾಸ್ಟಿಕ್ ದೇಹಕ್ಕೆ ಹಾನಿಕರ, ಹೀಗಾಗಿ ಎಲ್ಲೋ ಒಂದ್ ಕಡೆ ನಾವು ಪ್ಲಾಸ್ಟಿಕ್ ಅಕ್ಕಿನ ಸೇವಿಸ್ತಾ ಇದೀವಿ ಅನ್ನೋ ಒಂದು ಅನುಮಾನ ಆ ಒಂದು ಗ್ರಾಮಸ್ಥರಲ್ಲಿ ಮೂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಅಕ್ಕಿಯನ್ನ ಗ್ರಾಮಸ್ಥರು ಪರೀಕ್ಷೆ ಮಾಡಿದಾಗ ಆ ಬೆಂಕಿಯಲ್ಲಿ ಸುಟ್ಟಂತ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ರೀತಿಯಲ್ಲೇ ಜಿನ್ನುತ್ತಾ ಇದೆ. ಅಷ್ಟೇ ಅಲ್ಲದೆ ನೀರಿಗೆ ಹಾಕಿದ ಅನ್ನ ಬೇಯಿಸಲು ಹಾಕಿದಂತ ಸಂದರ್ಭದಲ್ಲಿ ಅದು ಮೇಲೆ ತೇಲ್ತಿರೋ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಲ್ಲಿ ಒಂದ್ ರೀತಿ ಆತಂಕ ಮನೆ ಮಾಡಿದೆ. ಈಗಾಗಲೇ ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಹೇಳ್ತಿರ್ತಕ್ಕಂಥದ್ದು ಕಳೆದ ಕೋವಿಡ್ ಸಂದರ್ಭದಲ್ಲಿ ಏನು ಒಂದು ಸರ್ಕಾರ ಏನಿದೆ ಸರ್ಕಾರ ಅಕ್ಕಿಯ ಜೊತೆಗೆ ಸುಮಾರು 10 ಕೆಜಿ ಅಕ್ಕಿಗೆ 2 ಕೆಜಿಯಷ್ಟು ಒಂದು ಪೌಷ್ಟಿಕಾಂಶ ಮಿಶ್ರಿತ ಇಂತಹ ಒಂದು ಪದಾರ್ಥವನ್ನ ಮಿಕ್ಸ್ ಮಾಡಲಾಗಿದೆ. ಹೀಗಾಗಿ ಇದು ದೇಹಕ್ಕೆ ಪೌಷ್ಟಿಕಾಂಶವನ್ನ ನೀಡುತ್ತೆ. ಹೀಗಾಗಿ ಈ ಅಕ್ಕಿ ಬಳಸೋದ್ರಿಂದ ಯಾವುದೇ ಒಂದು ಅನಾಹುತ ಆಗಲ್ಲ ಅಂತ ಹೇಳ್ತಿದ್ರೆ, ಆದ್ರೆ ಈ ಬಗ್ಗೆ ಸರಿಯಾದ ರೀತಿಯಲ್ಲಿ ಅಂದ್ರೆ ಏನು ಜನಗಳಲ್ಲಿ ಒಂದ್ ರೀತಿ ಮಾಹಿತಿ ಸರಿಯಾದ ರೀತಿಯಲ್ಲಿ ಇರದ ಹಿನ್ನೆಲೆಯಲ್ಲಿ ಹೀಗಾಗಿ ಈ ನ್ಯಾಯಬೆಲೆಯಲ್ಲಿ ನೀಡುವಂತ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಮಾದರಿ ಪತ್ತೆಯಾಗಿರ್ತಕ್ಕಂಥದ್ದು ಇಲ್ಲ ಒಂದ್ ಕಡೆ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು ವಿದೇಶ್ರೀ. ಓಕೆ, ಥ್ಯಾಂಕ್ ಯು ಸಚಿನ್ ತಮ್ಮೆಲ್ಲ ಡೀಟೇಲ್ಸ್ಗೆ.